ಸ್ಪೀಡ್ ಈಸಿಲಿಯ ಕರಪ್ಷನ್ ಎಂದು ರೊಕ್ಕ ತೊಗೊಂಡು ಟ್ರಾನ್ಸ್ಫರ್ ಮಾಡೋ ಸಿಸ್ಟಮಲ್ಲಿ ಯಾವನೊಬ್ಬ ಮಗ ಅವ ಸ್ಟಾರ್ಟ್ ಮಾಡ ಒಬ್ಬ ಮುಖ್ಯಮಂತ್ರಿ ಮಗ ಸ್ಟಾರ್ಟ್ ಮಾಡ ಮುಖ್ಯಮಂತ್ರಿ ಮಗ ಸ್ಟಾರ್ಟ್ ಮಾಡ ಮುಖ್ಯಮಂತ್ರಿ ಆಗ್ತಿದ್ರು ಬಿಡಬಾರ ಅದು ಅವ್ರ ಮ್ಯಾಲೆ ಕಠಿಣ ಕಡಿಮೆ ಆಗಬೇಕು ಅಂಥವ್ರ ಮೇಲೆ ಏನಾಗಿದೆ ದೇಶ ವಿದೇಶಿ ಶಕ್ತಿಗಳು ಅದಾವೆ ಅವರೆಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಬರ್ತದೆ ನೋಡಿರಿ ಒಂದೊಂದು ಭಟ್ಕಳ ನೀವು ಅಲ್ಲಿ ಯಾರೂ ಭಟ್ಕಳಕ್ಕೆ ಹೋದ್ರೆ ನಿಮಗೆ ಹೊರಗೆ ಬರೋಕ್ಕೂ ಆಗೋದಿಲ್ಲ ಒಂದೊಂದು ತಯಾರಾಗಿದೆ ಆ ರೀತಿ ಒಂದೊಂದು ವಾತಾವರಣ ಇದೆ ನೀವು ಕಲಬುರಗಿ ಒಂದೊಂದು ಏರಿಯಾದಾಗ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ವಿಜಯಪುರದಲ್ಲಿ ಒಂದೊಂದು ಏರಿಯಾದಾಗ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಮತ್ತು ಪೊಲೀಸ್ ಇಲಾಖೆ ಇವತ್ತು ಭಾಳ ದುರ್ದೈವ ಇವತ್ತು ಏನಾಗಿತ್ತು ಪೊಲೀಸ್ ಇಲಾಖೆಯಲ್ಲಿ ಭಾರೀ ಅವರಿಗೆ ವರ್ಗಾವಣೆಯಲ್ಲಿ ಎಸ್ ಪಿ ಮತ್ತು ಡಿ ಸಿ ವರ್ಗಾವಣೆಯಲ್ಲಿ ಇವತ್ತು ಹಣ ಕೊಟ್ಟು ಟ್ರಾನ್ಸ್ಫರ್ ಆಗೋ ಪರಿಸ್ಥಿತಿ ಬಂದಿದೆ ಇದು ಯಾವುದೋ ಒಬ್ಬ ಪುಣ್ಯಾತ್ಮ ಹಿಂದೆ ಮಾಡಿಬಿಟ್ಟು ನಮ್ಮ ರಾಜ್ಯದಲ್ಲಿ ಆ ಸಂಸ್ಕೃತಿ ಇರಲಿಲ್ಲ ಎಸ್ ಪಿ ಡಿ ಸಿಗೆ ಕರಪ್ಷನ್ ಎಂದು ರೊಕ್ಕ ತೊಗೊಂಡು ಟ್ರಾನ್ಸ್ಫರ್ ಮಾಡೋ ಸಿಸ್ಟಮ್ ಇರಲಿಲ್ಲ ಯಾವನೋ ಒಬ್ಬ ಮಗ ಅವಾಗ ಸ್ಟಾರ್ಟ್ ಮಾಡೋದು ಒಬ್ಬ ಮುಖ್ಯಮಂತ್ರಿ ಮಗ ಸ್ಟಾರ್ಟ್ ಮಾಡಬೇಕು ರಾಜ್ಯದಲ್ಲಿ ಇದು ಒಂದು ಕೆಟ್ಟ ಚಾರಿ ಬಳಬೇಕಲ್ಲಿ ಏನು ಎಸ್ ಪಿ ಡಿ ಸಿಗೆ ಸಹಿತ ನೀವು ಹಣ ತೊಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರ ದಕ್ಷತೆ ಅವ್ರ ಏನು ಅವರ ಒಂದು ಕೆಲಸ ಮಾಡುವಂಥದ್ದು ಮಾಡದೆ ಅವರು ಭ್ರಷ್ಟಾಚಾರ ತೊಡಬೇಕಾಗ್ತದೆ ನೀವೊಂದು ಡಿ ಸಿಗೆ 10 ಕೋಟಿ ಕೊಡು ಒಂದು ಎಸ್ ಪಿಗೆ 10 ಕೋಟಿ ಕೊಡು ಅಂದರೆ ಇಲ್ಲಿ ಕೊಡ್ತಾರೆ ಇದು ಭ್ರಷ್ಟಾಚಾರ ಮಾಡಬೇಕಾಗ್ತದೆ ಸರಿಗೆ ಇದೇ ತುಂಬಿದೆ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ರಾಜ್ಯ ನೋಡಿ ಯಾರ್ಯಾರು ಅದಾರೋ ತನಿಖೆ ಆಗ್ತಾಯಿದೆ ಆದರೆ ಬಿ ಜೆ ಪಿ ಮುಖ್ಯಮಂತ್ರಿ ಬಿಡಬಾರ್ದು ಯಾವುದಾದ್ರೂ ಮಾಜಿ ಮುಖ್ಯಮಂತ್ರಿ ಭಾಳ ಆಗ್ತಿರಿದ್ರು ಬಿಡಬಾರ್ದು ಮುಖ್ಯಮಂತ್ರಿ ಆಗ್ತಿರಿದ್ರು ಬಿಡಬಾರ್ದು ಅದು ಅವ್ರ ಮ್ಯಾಲೆ ಕಠಿಣ ಕಡಿಮೆ ಆಗಬೇಕು ಅಂಥವ್ರ ಮೇಲೆ ಪಕ್ಷನೂ ಉಚ್ಚಾರಣೆ ಮಾಡಬೇಕು ಈ ದಿವ್ಯ ಯಾರು ಅವ್ರ ಹಿಂದೆ ದೊಡ್ಡ ಶಕ್ತಿ ಇತ್ತು ಮಾಜಿ ಮುಖ್ಯಮಂತ್ರಿನೇ ಇದ್ರು ಅವ್ರ ಹಿಂದೆ ಯಾವಾಗಿನಿಂದ ನಡೆದಿದ್ದು ಅಲ್ಲ ನಿಕಟಪೂರ್ವ ನಿಕಟಪೂರ್ವನೇ ಎಲ್ಲ ಇವರೆಲ್ಲ ಈ ರೀತಿ ಹೀಗಾಗಿ ನಮ್ಮ ಸರ್ಕಾರದ ಇಮೇಜ್ ಹಾಳಾಗ್ತದೆ ಅಂದರೆ ಈ ರೀತಿ ಮಾಡ್ಕೊಂಡು ಹೋದ್ರೆ ಅದಕ್ಕೇ ನಾನು ಹೇಳ್ತಾ ಇರೋದು ಎಸ್ ಪಿ ಡಿ ಸಿಗೆ ಕರಪ್ಷನ್ ಎಂದು ರೊಕ್ಕ ತೊಗೊಂಡು ಟ್ರಾನ್ಸ್ಫರ್ ಮಾಡೋ ಸಿಸ್ಟಮ್ ಇರಲಿಲ್ಲ ಯಾವನೋ ಒಬ್ಬ ಮಗ ಅವಾಗ ಸ್ಟಾರ್ಟ್ ಮಾಡೋದು ಒಬ್ಬ ಮುಖ್ಯಮಂತ್ರಿ ಮಗ ಸ್ಟಾರ್ಟ್ ಮಾಡಿರ್ತೀರ ಒಬ್ಬ ಮುಖ್ಯಮಂತ್ರಿ ಮಗ ಸ್ಟಾರ್ಟ್ ಮಾಡಿರ್ತೀರ ಇವತ್ತು ಏನಾಗಿದೆ ದೇಶ ವಿದೇಶಿ ಶಕ್ತಿಗಳು ಅದಾವೆ ಅವರೆಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಹಣ ಬರ್ತದೆ ನೋಡಿರಿ ಒಂದೊಂದು ಭಟ್ಕಳ ನೀವು ಅಲ್ಲಿ ಯಾರೂ ಭಟ್ಕಳಕ್ಕೆ ಹೋದ್ರೆ ನಿಮಗೆ ಹೊರಗೆ ಬರೋಕ್ಕೂ ಆಗೋದಿಲ್ಲ ಒಂದೊಂದು ತಯಾರಾಗಿದೆ ಆ ರೀತಿ ಒಂದೊಂದು ವಾತಾವರಣ ಇದೆ ನೀವು ಕಲಬುರಗಿ ಒಂದೊಂದು ಏರಿಯಾದಾಗ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ವಿಜಯಪುರದಲ್ಲಿ ಒಂದೊಂದು ಏರಿಯಾದಾಗ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ ಈ ರೀತಿ ಮತ್ತು ಪೊಲೀಸ್ ಇಲಾಖೆ ಇವತ್ತು ಭಾಳ ದುರ್ದೈವ ಇವತ್ತು ಏನಾಗಿತ್ತು ಪೊಲೀಸ್ ಇಲಾಖೆಯಲ್ಲಿ ಭಾರೀ ಅವರಿಗೆ ವರ್ಗಾವಣೆಯಲ್ಲಿ ಎಸ್ ಪಿ ಮತ್ತು ಡಿ ಸಿ ವರ್ಗಾವಣೆಯಲ್ಲಿ ಇವತ್ತು ಹಣ ಕೊಟ್ಟು ಟ್ರಾನ್ಸ್ಫರ್ ಆಗೋ ಪರಿಸ್ಥಿತಿ ಬಂದಿದೆ ಇದು ಯಾವುದೋ ಒಬ್ಬ ಪುಣ್ಯಾತ್ಮ ಹಿಂದೆ ಮಾಡಿಬಿಟ್ಟು ನಮ್ಮ ರಾಜ್ಯದಲ್ಲಿ ಆ ಸಂಸ್ಕೃತಿ ಇರಲಿಲ್ಲ ಎಸ್ ಪಿ ಡಿ ಸಿಗೆ ಕರಪ್ಷನ್ ಎಂದು ರೊಕ್ಕ ತೊಗೊಂಡು ಟ್ರಾನ್ಸ್ಫರ್ ಮಾಡೋ ಸಿಸ್ಟಮ್ ಇರಲಿಲ್ಲ ಯಾವನೋ ಒಬ್ಬ ಮಗ ಅವಾಗ ಸ್ಟಾರ್ಟ್ ಮಾಡೋದು ಒಬ್ಬ ಮುಖ್ಯಮಂತ್ರಿ ಮಗ ಸ್ಟಾರ್ಟ್ ಮಾಡಿರ್ತೀರಿ ರಾಜ್ಯದಲ್ಲಿ ಇದು ಒಂದು ಕೆಟ್ಟ ಚಾರಿ ಬಳಬೇಕಲ್ಲಿ ಏನು ಎಸ್ ಪಿ ಡಿ ಸಿಗೆ ಸಹಿತ ನೀವು ಹಣ ತೊಗೊಂಡು ಟ್ರಾನ್ಸ್ಫರ್ ಮಾಡಿದ್ರೆ ಅವ್ರ ದಕ್ಷತೆ ಅವ್ರ ಏನು ಅವರ ಒಂದು ಕೆಲಸ ಮಾಡುವಂಥದ್ದು ಮಾಡದೆ ಅವರು ಭ್ರಷ್ಟಾಚಾರ ತೊಡಬೇಕಾಗ್ತದೆ ನೀವೊಂದು ಡಿ ಸಿಗೆ 10 ಕೋಟಿ ಕೊಡು ಒಂದು ಎಸ್ ಪಿಗೆ 10 ಕೋಟಿ ಕೊಡು ಅಂದರೆ ಇಲ್ಲಿ ಕೊಡ್ತಾರೆ ಇದು ಭ್ರಷ್ಟಾಚಾರ ಮಾಡಬೇಕಾಗ್ತದೆ ಸರಿಗೆ ಇದೇ ತುಂಬಿದೆ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ರಾಜ್ಯ ನೋಡಿ ಯಾರ್ಯಾರು ಅದಾರೋ ತನಿಖೆ ಆಗ್ತಾಯಿದೆ ಆದರೆ ಬಿ ಜೆ ಪಿ ಮುಖ್ಯಮಂತ್ರಿ ಬಿಡಬಾರ್ದು ಯಾವುದಾದ್ರೂ ಮಾಜಿ ಮುಖ್ಯಮಂತ್ರಿ ಭಾಳ ಆಗ್ತಿರಿದ್ರು ಬಿಡಬಾರ್ದು ಮುಖ್ಯಮಂತ್ರಿ ಆಗ್ತಿರಿದ್ರು ಬಿಡಬಾರ್ದು ಅದು ಅವ್ರ ಮ್ಯಾಲೆ ಕಠಿಣ ಕಡಿಮೆ ಆಗಬೇಕು ಅಂಥವ್ರ ಮೇಲೆ ಪಕ್ಷನೂ ಉಚ್ಚಾರಣೆ ಮಾಡಬೇಕು ಈ ದಿವ್ಯ ಯಾರು ಅವ್ರ ಹಿಂದೆ ದೊಡ್ಡ ಶಕ್ತಿ ಇತ್ತು ಮಾಜಿ ಮುಖ್ಯಮಂತ್ರಿನೇ ಇದ್ರು ಅವ್ರ ಹಿಂದೆ ಯಾವಾಗಿನಿಂದ ನಡೆದಿದ್ದು ಅಲ್ಲ ನಿಕಟಪೂರ್ವ ನಿಕಟಪೂರ್ವನೇ ಎಲ್ಲ ಇವರೆಲ್ಲ ಈ ರೀತಿ ಹೀಗಾಗಿ ನಮ್ಮ ಸರ್ಕಾರದ ಇಮೇಜ್ ಹಾಳಾಗ್ತದೆ ಅಂದರೆ ಈ ರೀತಿ ಮಾಡ್ಕೊಂಡು ಹೋದ್ರೆ ಅದಕ್ಕೇ ನಾನು ಹೇಳೋಕೆ